ಸಮಸ್ತ ಕೇರ್ಪಡೆ ಮತದಾರ ಬಂಧುಗಳಿಗಾಗಿನೇ ನಾಡಿನ ವೀಕ್ಷಕರಿಗೆ ನಿಮ್ಮ ಚಂದನಗಡ ಮಾಡುವ ನಮಸ್ಕಾರಗಳು. ಮೇ 10ನೇ ತಾರೀಕು ಚುನಾವಣೆ ನಡೀತಿದೆ. ಬಾಂಬೆಯಲ್ಲಿ ಇರ್ತೀರಿ, ಬೆಂಗಳೂರಲ್ಲಿ ಇರ್ತೀರಿ, ಮೈಸೂರಲ್ಲಿ ಇರ್ತೀರಿ, ಸಾಕಷ್ಟು ಭಾಗಗಳಲ್ಲಿ ಕೆಲಸ ಕಾರ್ಯ ಮಾಡೋದಕ್ಕೆ ಅಂತ ಇಲ್ಲಿಂದ ಅಲ್ಲಿಗೆ ಹೋಗಿರ್ತೀರಿ. ಆದರೆ ಮತದಾನದ ದಿನ ಕೆಲವರು ಬರ್ತಾ ಇಲ್ಲ. ಅಯ್ಯೋ, ಯಾರಿಗೆ ಓಟಾಕಿ ಏನಾಗಬೇಕು ಅನ್ನೋಂಥ ಒಂದು ಮನಸ್ಥಿತಿನಲ್ಲಿ ವಿಂದೇಟ್ ಆಗ್ತಾ ಇದ್ದೀರಿ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಕೇರ್ಪಡೆಯಲ್ಲಾಗಿರುವಂಥ ವೋಟಿಂಗ್ ಕೇವಲ 73% ಅಷ್ಟೇ. ಹತ್ತತ್ರ 27% ಜನ ವೋಟಿಂಗ್ನೇ ಮಾಡಿಲ್ಲ. ಯಾಕೆ 27% ಜನ ವೋಟಿಂಗ್ ಮಾಡಿಲ್ಲ ಅಂತಂದರೆ, ಒಂದು ಬೇಸರ, ಇನ್ನೊಂದು ಯಾರಿಗೆ ವೋಟ್ ಹಾಕಿದ್ರೇನು ಎಲ್ಲ ಪರಿಸ್ಥಿತಿನೂ ಇದೆ ಅನ್ನೋಂಥ ಒಂದು ಮನಸ್ಥಿತಿ. 27% ಜನ ನಾವು 27% ಅಂತ ಅಷ್ಟೇ ಪರಿಗಣಿಸೋದಲ್ಲ, ಅದನ್ನು ಜನಸಂಖ್ಯೆಯಲ್ಲಿ ಕನ್ವರ್ಟ್ ಮಾಡ್ಕೊಂಡ್ರೆ ಹತ್ತತ್ರ 65,000ಕ್ಕೂ ಹೆಚ್ಚು ಮತದಾರರು ವೋಟ್ನೇ ಹಾಕಿಲ್ಲ. 65,000 ಜನ ಮತದಾರರು ಏನಾದ್ರು ಬಂದು ಈ ಸಲ ಚುನಾವಣೆಗೆ ವೋಟನ್ನು ಹಾಕಿದ್ರೆ ಗೆಲ್ಲೋನು ಸೋಲ್ಬೋದು, ಸೋಲೋನು ಗೆಲ್ಬೋದು, ಏನಾಗುತ್ತೋ ಗೊತ್ತಿಲ್ಲ. ದಯವಿಟ್ಟು ಬಂದು ಮತದಾನ ಮಾಡಿ, ನಮಗೆ ಮಾಡಬೇಕು ಅಂತೇನಿಲ್ಲ, ಯೋಗ್ಯರನ್ನು ಆಯ್ಕೆ ಮಾಡಲು ನಿಮ್ಮ ಮತದಾನವನ್ನು ನೀವು ಮಾಡಲೇಬೇಕು. ಪ್ರಜಾಪ್ರಭುತ್ವಕ್ಕೆ ಹಬ್ಬ, ನಾವು ಕೂಡ ಸಂಕ್ರಾಂತಿ ಹಬ್ಬ, ಯುಗಾದಿ ಹಬ್ಬ, ಶಿವರಾತ್ರಿ ಹಬ್ಬ, ಮಾರ್ಲಮಿ ಹಬ್ಬ ಅಂತ ಮಾಡ್ತೀವಲ್ಲ, ಅದೇ ರೀತಿ 5 ವರ್ಷಕ್ಕೊಮ್ಮೆ ಬರುವಂತಹ ವಿಧಾನಸಭಾ ಚುನಾವಣೆಯ ಪ್ರಜಾಪ್ರಭುತ್ವದ ಹಬ್ಬ ಇದು. ಈ ಹಬ್ಬಕ್ಕೆ ನೀವೆಲ್ಲ ಬರಬೇಕು. ಈ ಹಬ್ಬಕ್ಕೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ ನಮ್ಮ ಕೇರ್ಪಡೆಗೆ. ನಿಮ್ಮ ಎಲ್ಲ ಸರ್ ಈ ಬಡಿಯಲ್ಲೇ ಹುಟ್ಟಿಲ್ಲ ನಿಜವಾಗ್ಲೂ ಆ ಕೆಲಸ ಸರ್ವರು ಮಾಡ್ಬೇಕು ಈ ಕೆಲಸ. ನಿಮ್ಮ ಎಲ್ಲ ಸರ್ ಈ ಬಂಡಿಯಲ್ಲೇ ಹುಟ್ಟಿಲ್ಲ, ಇಲ್ಲೂ ಹುಟ್ಟೋದೂ ಇಲ್ಲ. ಆಯ್ತು, ಒಂದ್ 2 ನಿಮಿಷ ಜನ ನಿಂಕಳ ಅವ್ರು ಹಾಕ ಫೋಟೋ ತೋರಿಸ್ತೀನಿ. ತೋರಿಸಿ ತೋರಿಸಿ ಕಡೆಗೆ, ಹಿಂಗ್ ತೋರಿಸಿ ಹಿಂಗ್ ತೋರಿಸಿ ನನ್ಗೂನು ಕಟ್ ಮಾಡಿದ್ರು ಅನ್ಸುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ನಿಮ್ಗೆಲ್ಲ, ಥ್ಯಾಂಕ್ ಯು. 2 ನಿಮಿಷ ಅನೌನ್ಸ್ ಮುಂಬಿಡ್ಲಿ, ಮೈಕ್ ಬರುತ್ತೆ. ಸರ್ಪ್ರೈಸ್ ಆಗಿ ಬರ್ಬೇಕು. ಸಿಂಗಲ್ ಆಗಿ ಒಂದ್ ಬ್ಯಾಗಲ್ ತಗೋಬಿಟ್ರಪ್ಪ. ಕಬ್ಬು ಬೆಳೆದಿರುವಂತ ರೈತನ ಗುರುತು ಅಜ್ಜಿ ನಂದು, ನಂಬಿಕೆ ಬಂದ್ರೆ ಮಾತ್ರ ಒಂದು ಊಟಕ್ಕೆ. ಅರ್ಥ ಆಯ್ತಾ ಜೆ? ಇಲ್ಲಿ ಕಬ್ಬು ಬೆಳೆದಿರುವಂತ ರೈತನ ಗುರುತು, ಅರ್ಥ ಆಯ್ತಾ? ನೀವು ಜನನೇ ಗೆಲ್ಲಿಸ್ಬೇಕು, ನೀವು ಜನನೇ ನಿಂತ್ಕೋಬೇಕಿದು. ನೆನಪಿರ್ಲಿ, ಸೋಲ್ಲಿ ಗೆಲ್ಲಿ ನಾವು ಬರ್ತೀವಿ. ಒಂದ್ 5 ನಿಮಿಷ ಮಾತಾಡ್ತೀನಿ. ಇಲ್ಲಿ ಮನೆಗಳಿದ್ವಿ ಹಿಂಗೆ. ಹ್ಮ್, ನಾನು ಇಷ್ಟು ಇಷ್ಟು ಖುಷಿಯಾಗಿ ಅಮ್ಮ ಚಂದನ್ ಗೌಡ ಅಂತ ಹೆಸರು. ಬನ್ನಿ ರಂಗ ಬೀತ ಒಂದ್ 2 ನಿಮಿಷ ಎಲ್ಲ ಬರ್ತಾರ. ಏ ಹುಣ್ಸೆ ಕಿಟ್ತಾ ಇದೀರಾ? ಹಾ, ಬೇಡ. ಒಂದ್ 2 ನಿಮಿಷ ರಂಗದ ಬೀದಿ ಹತ್ರ ಬನ್ನಿ. ಕ್ರಮ ಸಂಖ್ಯೆ 8, ಕಬ್ಬು ಬೆಳೆದಿರ ರೈತನ ಗುರುತು. ನೀವ್ ಹೇಳೇ ಬೇಡ, ಅಲ್ಲಿ ನೋಡಿ ನೀವ್ ಅಲ್ವೇ ಸುಂಡಿಲ್ಲ. ಬನ್ನಿ ಅಮ್ಮ, 2 ನಿಮಿಷ. ಏನ್ ಆಯ ಪೂಜೆ ಮಾಡಿದ್ರ ಆ ಕಡೆ ಮನೆಯಲ್ವಾ? ಇಟ್ಬಿಟ್ಟು ಬನ್ನಿ ಒಂದಲ್ಲಿ. ಅಮ್ಮ ಚಂದನ್ ಗೌಡ ಅಂತ ಹೆಸರು. ಕ್ರಮ ಸಂಖ್ಯೆ 8, ಕಬ್ಬು ಬೆಳೆದಿರುವಂತ ರೈತನ ಗುರುತು. 2 ನಿಮಿಷ ಬಿಡುವಿದ್ರೆ ಓಟ್ ಹಾಕಕ್ ಮುಂಚೆ ಬಂದಲ್ಲಿ ರಂಗದ ಬೀತ ಜನ ಸೇರಿಸಿದೀವಿ. 2 ನಿಮಿಷ ಬನ್ನಿ, ನಂಬಿಕೆ ಬಂದ್ರೆ ಮಾತ್ರ ಹಾಕಿ ಬನ್ನಿ. 2 ನಿಮಿಷ ಅವ್ರು ನೋಡಿರ್ತಾರೆ ಅನ್ಸುತ್ತೆ ಮೊಬೈಲ್ ಏನಾರ ಅನ್ಕೊಳ್ತೀವಿ. ಬನ್ನಿ 2 ನಿಮಿಷ. ನಮ್ಮೂರ್ಲಿ ಬೇಡದೇ ಬೇಡ ಇಲ್ಲಿಲ್ವಾ ಮನೆಗಳು? ಲಾಸ್ಟ್ ಮನೆ ಸಮಯಕ್ಕೆ ಸದಾ ಹುಡುಗರು ಇದಾರ ಅಣ್ಣ, ಹೆಲ್ಪ್ ಮಾಡೇ ಮಾಡ್ತೀವಿ. ಸದಾ ಹುಡುಗರು ಇದಾರೆ ನಿಮ್ಮ ಸಮಯಕ್ಕೆ. ನಾನು ಇಷ್ಟು ಇನ್ನೂ ಎಷ್ಟು ಮಾಡ್ದೆ ನನ್ನ ನಿಜವ್ರು ಅದೃಷ್ಟ. ನಮ್ಮ ನಮ್ಮನೆ ಓಟು ನನ್ನ ಕಡೆ ಇವ್ರಿಗೇನೆ. ನೀವು ಊರು ಚೇಂಜ್ ಆಗಬೇಕು, ದೇಶ ಚೇಂಜ್ ಆಗ್ಬೇಕಾಕ ಯಜಮಾನ್ರೆ.
ಚಂದನ್ಗೌಡ ಅಂತ ಹೆಸರು ಕೇರ್ಪೇಟೆ. ಕೇಳದೇ ಬೇಡ ಗೊತ್ತು. ಕ್ರಮ ಸಂಖ್ಯೆ 8 ಅಕ್ಕ ಕಬ್ಬು ಬೆಳೆದಿರುವಂತ ರೈತನ ಗುರುತು. ಯೂಟ್ಯೂಬ್ ಚಂದನ್ಗೌಡ. ಎರಡು ನಿಮಿಷ ರಂಗ ಬೀತ ಬನ್ನಿ, ಎಲ್ಲ ಬರ್ತಾರೆ. ಈಗ ಬನ್ನಿ, ಎಲ್ಲ ಬಂದಿದ್ದಾರೆ. ಈಗ ನಮ್ಮ ಓಟ್ ಕಡಿಮೆ ಇರ್ಬೋದು, ಅಭಿಮಾನಿ ಜಾಸ್ತಿ ಪಾತ್ರ. ನಿಮ್ಮ ಅಭಿಮಾನಿ ತುಂಬಾ ಇದಾರೆ. ಸಂಪಾದನೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇವತ್ತು. ನಮ್ಮ ಅಮ್ಮ ಇವತ್ತು ಬೆಂಗಳೂರಿನ ಮಾವ ಹತ್ರ ಬಂದೇ ಬಿಟ್ಟೆ. ಎಕ್ಸ್ಪೆಕ್ಟ್ ಎಷ್ಟೇನೇ ಇಲ್ಲ ಇವತ್ತು ನನಗೆ ಇದು ಬರ್ತೀರಾ ಅಂತ. ನನಗೆ ತುಂಬಾ ದಿನ ಆಸೆ ಇದೆ, ನೀವು ಬರ್ತೀರಾ ನಮ್ಮನ್ನ ನೋಡ್ಬೋದಿಲ್ವ ಅಂತ ತುಂಬಾ ದಿನ ಆಸೆ ಕಣ. ಹೇಳಕ್ಕೆ ಅಸಾಧ್ಯ ಕಣ. ಅದು ಅಜ್ಜಯ್ ನಮಸ್ಕಾರ. ಚಂದನ್ಗೌಡ ಅಂತ ಹೆಸರು. ಕ್ರಮ ಸಂಖ್ಯೆ 8. ಕಬ್ಬು ಬೆಳೆದ ರೈತನ ಗುರುತು. ಅಜ್ಜಯ್ ಎರಡು ನಿಮಿಷ ರಂಗ ಬಿತ್ತಕ್ ಬನ್ನಿ, ಹಂಗೆಲ್ಲ ಬತ್ತವರಮ್ಮ. ಬನ್ನಿ ಬೇಗ ಚೆಕ್ ಮಾಡ್ಕೊಂಡ. ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಿದ್ದೀರ ನೀವೆಲ್ಲ. ದೊಡ್ಡಾರನಹಳ್ಳಿ ಗ್ರಾಮಸ್ಥರು, ಪ್ರೀತಿಯ ಸ್ವಾಗತ ನಿಮಗೆ ಒಂದು ಕಾರ್ಯಕ್ರಮಕ್ಕೆ. ಜೊತೆಗೆ ಧನ್ಯವಾದ ನೀವೆಲ್ಲ ಬಂದಿರೋದಕ್ಕೆ. ಚೆನ್ನಾಗಿದ್ದೀರಲ್ರು? ಖುಷಿ. ಯಾರೋ ಒಬ್ಬ ಬಂದ, ಎಲೆಕ್ಷನ್ ನಾಳೆ ನಾಡ್ದು, ನಂಗೆ ಜನ ಸೇರಿಸ್ದ, ಪತ್ರ ಹಂಚದ, ಮಾತಾಡ್ದ, ಹೋದ, 5 ವರ್ಷ ಆದ್ಮೇಲೆ ಬರ್ತಾನೋ 10 ವರ್ಷ ಆದ್ಮೇಲೆ ಬರ್ತಾನೋ ನೋಡೇ ಬಿಡಲ್ಲ. ಇವನು ಒಂದ್ ಕೈ ಅವ್ರಕ ಮನ್ಸಲ್ಲಿ ಖಂಡಿತ ನನ್ ಮೂರಲ್ಲಿ ಮತ್ತೊಬ್ಬ ರಾಜಕಾರಣಿ ಹೇಗೆ ಬಂದಿಲ್ಲ. ಬದಲಿಗೆ ಬಿಸಿಲಲ್ಲೂ ನಿಮ್ಮನ್ನೆಲ್ಲ ಯಾಕೆ ಸೇರಿಸಿದೀವಿ ಅಂತಂದ್ರೆ, ಪ್ರತಿ ಊರಿಗೂ ಇದೇ ತರ ಹೋಗಿ ಊರಲ್ಲಿರುವಂತಹ ಕಷ್ಟಗಳೇನು, ಊರಲ್ಲಿರುವಂತಹ ಸಮಸ್ಯೆಗಳೇನು ಅಂತ ಕಿವಿ ಕೊಟ್ಟು ಕೇಳ್ತಾ ಇದೀವಿ. ನಿಮ್ಮ ಹತ್ರ ಓಟ್ ಕೇಳಕ್ ಬರುವಂತ ಪ್ರತಿಯೊಬ್ಬ ನಾಯಕನು ಕೂಡ ನನ್ಗೊಂದು ಓಟ್ ಹಾಕಿ ಗೆಲ್ಸಿ, ನನ್ಗೊಂದು ಆಶೀರ್ವಾದ ಮಾಡಿ, ಗೆದ್ಮೇಲೆ ಬಂದು ಕೆಲಸ ಕಾರ್ಯ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಇವತ್ತು ನಮ್ಗೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಕುತ್ಕೊಂಡು ಇಂಥ ಕಾಯಿಲೆ ಅಂತ ಹೇಳಿದ್ರೆ ಇಂಜೆಕ್ಷನ್ ಮಾಡೋದವರು, ಇಂಥದ್ ಕಾಯಿಲೆ ಅಂತ ಹೇಳಿದ್ರೆ ಮಾತ್ರೆ ಕೊಡೋದು, ಸಮಸ್ಯೆಗಳೇ ಗೊತ್ತಿಲ್ಲ, ಗೆದ್ಮೇಲೆ ಬಂದು ಏನ್ ಮಾಡ್ತಾರೆ, ಗೆಲ್ಲಕ್ ಮುಂಚೆ ಬದ್ಲು ಬಂದು ಜನಗಳ ಹತ್ರ ಸಮಸ್ಯೆ ತಿಳ್ಕೊಂಡು ಈ ಊರಿಗೆ ಕಷ್ಟ ಐತೆ, ನನ್ ಗೆದ್ಮೇಲೆ ಬಂದ್ ಇದ್ ಮಾಡ್ಬೇಕು ಅನ್ನೋದ್ ಒಂದ್ ಪರಿಜ್ಞಾನ ಇರುತ್ತೆ. ನಿಮ್ಗೇನು ಅಯ್ಯೋ ಬಂದ್ ಕೇಳ್ಕೊಂಡ ದಡಿಯಪ್ಪ ಅವ್ನು ಓಟ್ ಹಾಕ್ಬಿಡಣ, ನಾನು ಒಬ್ಬನೊಂದು ಓಟಿ ನೇನ್ ಗೆದ್ಬಿಟ್ನ, ಹಿಂಗ್ ಅನ್ಕಂಡು ಹಿಂಗ್ ಅನ್ಕಂಡು 75 ವರ್ಷ ಆಗೋಯ್ತು. ಅದಾಗಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿ ಗ್ರಾಮಕ್ಕೂ ಇದೇ ತರ ಹೋಗಿ, ಹತ್ತತ್ರ ಕೆಆರ್ಪೇಟೆ ತಾಲೂಕಿನ 230 ಹಳ್ಳಿಗಳಿಗೆ ಹೋಗಿದ್ರು ಇದೇ ತರ. ಎಲ್ಲಾ ಜನರನ್ನು ಸೇರಿಸಿ ನಿಮ್ ಊರಲ್ಲಿ ಏನೇನ್ ಸಮಸ್ಯೆಗಳವೆ, ಮೊದಲ ಸಮಸ್ಯೆಗಳನ್ನ ನನಗೆ ಕೊಡಿ, ಅದ್ ಏನೇನಾಗುತ್ತೆ ಅದನ್ನ ನಿಮ್ಗೆ ಬಿಡಿಸಿ ತೋರಿಸ್ತೀನಿ, ಸಾಧ್ಯ ಆದ್ರೆ ಅದು ನಂಬಿಕೆ ಬಂದ್ರೆ ಮಾತ್ರ ನನಗೊಂದು ಓಟ್ ಹಾಕಿ ಅಂತ ಕೇಳಕ್ ಬಂದಿದ್ದೀನಿ. ಹೆಸರು ಬಂದು ಚಂದನ್ಗೌಡ ಅಂತ, ಕೆಆರ್ಪೇಟೆ ಹತ್ರ ಊಚನಹಳ್ಳಿನ 3, ವಯಸ್ಸು 28, ಕೆಆರ್ಪೇಟೆದಲ್ಲಿ ಡಿಗ್ರಿ ಮುಗಿಸ್ಕೊಂಡು ಮಂಡ್ಯದಲ್ಲಿ ಮಾಸ್ಟರ್ ಡಿಗ್ರಿ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗಿ ಒಂದು ಟಿವಿ ಚಾನಲ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರ್ತೀನಿ. ಇವತ್ತು ಅದೇ ಚಾನಲ್ ಅಲ್ಲಿ ಒಂದು ಚಿಕ್ಕದಾದಂತ ಒಂದು ಯೂಟ್ಯೂಬ್ ಚಾನಲ್ ಕಟ್ಕೊಂಡು ನನ್ನ ಬದುಕನ್ನ ಕಟ್ಟಿಕೊಂಡಿದ್ದೀನಿ. ನಮ್ಮಪ್ಪ ನಮ್ಮಮ್ಮ ನನ್ನ ಕುಟುಂಬ ಸಾಕೊಳ್ಳೋ ಅಂತ ಎಲ್ಲಾ ಶಕ್ತಿ ಕೊಟ್ಟೈತೆ. 28ನೇ ವಯಸ್ಸಿಗೆ ಕೆರ್ಪೇಟೆಗೆ ಬಂದು MLA ಎಲೆಕ್ಷನ್ ನಿಂತು, ಇಲ್ಲೇನೋ ಬಾಚಬೇಕು, ಇಲ್ಲೇನೋ ಬೆಳಿಬೇಕು, ಜನಗಳ ದುಡ್ಡು ತಿನ್ಬೇಕು, ಯಾವ ದುರುದ್ದೇಶ ಅಲ್ಲ ಬದಲಿಗೆ. ಇವತ್ತು ಅಲ್ಲಿಂದ ಇಲ್ಲಿ ತನಕ ಬರೋದಕ್ಕೆ ನಿಮ್ಗೊಂದು ದೊಡ್ಡ ಸಮಸ್ಯೆ ಎದುರಿಸ್ತಿದ್ರಿ, ರೋಡ್ ಇಲ್ಲ. ಇದೇ ಸಮಸ್ಯೆಗಳು ನನ್ನೂರಲ್ಲೂ ಕೂಡ ಇರೋದ್ರಿಂದ ನಿಮ್ಮಲ್ಲಿ ಒಬ್ಬನಾಗಿ, ಪ್ರತಿ ಊರಿನ ಒಬ್ಬನಾಗಿ ಬಂದು ಎಲ್ಲ ಊರಿಗೂ ಹೋಗಿ ಜನರು ಸಮಸ್ಯೆಗಳನ್ನ ಕೇಳ್ತಾ ಇದೀವಿ. ಬರೀ ಸಮಸ್ಯೆ ಕೇಳೋದಲ್ಲ, ಆ ಸಮಸ್ಯೆಗಳನ್ನ ಒಂದು ಅಗ್ರಿಮೆಂಟ್ ಪತ್ರದಲ್ಲಿ ಬರೆದು ನಾನು ಗೆದ್ದು 8 ವರ್ಷದಲ್ಲಿ ಕೆಲಸ ಕಾರ್ಯ ಮಾಡ್ತೀನಿ, ಏನೇನು ಕೆಲಸ ಕಾರ್ಯ ಮಾಡ್ತೀನಿ, ಅಪ್ಪಿ ತಪ್ಪಿ ನನ್ನ ಕೆಲಸ ಕಾರ್ಯ ಮಾಡಲಿಲ್ಲ ಅಂದ್ರೆ ನನಗೇನು ಶಿಕ್ಷೆ ಅಂತ ಬರ್ಬಿಟ್ಟು ಒಂದು ಪತ್ರ ಕೊಡ್ತಿದ್ದೀನಿ. ಅದನ್ನ ಕೊಟ್ಟು ನಾನೇ ಓಟ್ ಕೇಳಬೇಕು ಅಂತೇನಿದೆ ಅಗ್ರಿಮೆಂಟ್ ಪತ್ರನ. ನಿಮ್ಮ ಹತ್ರ ಯಾರೇ ಓಟ್ ಕೇಳಕ್ ಬಂದ್ರು ಒಂದು ಅಗ್ರಿಮೆಂಟ್ ಪತ್ರ ಕೇಳಿ. ನಿಮ್ಮ ಹತ್ರ ನಾನು ಮನೆ ಮನೆ ಬಾಗಿಲು ತಂದ್ಬಿಟ್ಟು, ಅಕ್ಕ ನಂದು ಚಿನ್ನೆ ಗುರುತು 8, ಕ್ರಮ ಸಂಖ್ಯೆ 8, ಚಿನ್ನೆ ಗುರುತು, ಕಬ್ಬಿನ ರೈತ ಅಂತ ನಿಮ್ ಕೈ ಕೊಡ್ಬೇಕಾರೆ ನನಗೂ ಕೂಡ ಮುಜುಗರ. ನಾನೇ ಎಂತ ಬಗ್ಬಿಟ್ಟಿದ್ದೀನಿ ಜನಗಳ ಹತ್ರ ಬಂದು ಓಟ್ ಕೇಳಕ್ಕೆ?
ಯಾವ ರೈಟ್ಸ್ ಐತೆ, ಯಾವ ಹಕ್ಕ ಐತೆ ನಮ್ಗೆ ಜನಗಳ ಹತ್ರ ಬಂದು ಎಲ್ರ ತರ ನಾನು ಓಡ್ಕೊಳಕ್ಕೆ ಅಂತ. ಆ ಕಾರಣಕ್ಕೆ 2 ನಿಮಿಷ ಅಲ್ಲಿ ಬನ್ನಿ ಅಂತ ಕರೆದೆ ನಿಮ್ಮನ್ನೆಲ್ಲ, ಮನೆ ಮನೆ ಬಾಗಿಲು ಬಂದು 2 ನಿಮಿಷ ಬನ್ನಿ ಅಂತ ಕರೆದಿದ್ದೆ ಈ ಉದ್ದೇಶಕ್ಕೆ. ಮೊದಲು ನಿಮ್ಮೂರಲ್ಲಿರುವಂತ ಸಮಸ್ಯೆಗಳನ್ನ ಕೊಡಿ, ಅವನ್ನ ಒಂದು ಅಗ್ರಿಮೆಂಟ್ ಪತ್ರ ಬರಿತೀನಿ. 2 ವರ್ಷದಲ್ಲಿ ಕನಿಷ್ಠ 2 ವರ್ಷದಲ್ಲಿ ಒಂದೊಂದಾಗಿ ಮಾಡಿಸ್ಕೊಂಡು ಹೋಗಿದ್ದೀನಿ ಅಂದ್ರೆ ನಾನೇ ಅಧಿಕಾರದಿಂದ ಕೆಳಗೆ ಇಳಿತೀನಿ ಅಂತ ಬರ್ದಿದ್ದೀನಿ. ಹೇಳಿ ಊರಲ್ಲಿ ಏನೇನು ಸಮಸ್ಯೆ ಇರ್ಬೋದು ಅಂತ ಅಂಶ ರಾಡಿಯೋ ಕೊಡಲಿ. ಅಕ್ಕ ಇವರಲ್ಲಿ ನಾನು ಮಾತಾಡ್ತಾ ಇದ್ನೆ, ನಿಮ್ಗೇನೋ ಸಮಸ್ಯೆ ಇದ್ರೆ ಇವರು ಬಂದು ಎದುರೇ ಮಾತಾಡ್ಕೊಳ್ಳಿ. ಇಷ್ಟರಲ್ಲಿ ಯಾವ MLA ಬಂದು ಯಾವ MP ಬಂದು ಯಾರು ಕೇಳಿಲ್ಲ. ಈ ಗ್ರಾಮದಲ್ಲಿ ನಿಮ್ಗೇನೋ ಸಮಸ್ಯೆ ಇದ್ರೆ ಬಂದು ಕೇಳ್ಕೊಳ್ಳಿ. ಒಂದು ನಿಮ್ಮ ಮನ್ಸು ಪೂರ್ತಿಯಾಗಿ ಇಷ್ಟ ಇದೆ ಒಂದು ವೋಟ್ ಹಾಕಿ, ಇಲ್ಲ ನಿಮ್ ಖುಷಿ ಅಕ್ಕ. ಅವ್ರ ಬಂದು ನಿಮ್ ಮನೆ ಮನೆ ಬಂದು ಯಾವ MLA ಕೇಳಿಲ್ಲ ಇವತ್ತು ಇಷ್ಟಲ್ಲಿ. ನಿಮಗ್ ಬೇಕಾ ಒಂದು ಖುಷಿಯಿಂದ ಒಂದು ವೋಟ್ ಹಾಕಿ ಅಕ್ಕ. ದುಡ್ಡುಗೋಸ್ಕರ ಓಟ್ ಬರ್ಕೊಂಡ್ರೆ ನಮ್ಮ ಜೀವನ ಮಾಡ್ಕೊಂಡಂಗೆ, ಇಲ್ಲ ಏನಿಲ್ಲ ಅಕ್ಕ. ಇಲ್ಲಿ ದುಡ್ಡು ನೋಡಿ ಇವತ್ತು ಸಂಬಂಧ ಮಾಡಿದ್ರೆ ನಾಳೆ ಕಳಿತೀವಿ. ಒಂದು ಮನುಷ್ಯ ಬೇಕು, ಒಂದು ನಮ್ಗೆ ರಾಜ್ಯ ಚೇಂಜ್ ಆಗಬೇಕು ಅಂದ್ರೆ ನೀವು ಒಂದು ಸಪೋರ್ಟ್ ಮಾಡ್ಲೇಬೇಕಾಗ. ನಿಮ್ಗೇನು ಓಟ್ಗೋಸ್ಕರ ದುಡ್ಡುಗೋಸ್ಕರ ಮಾರ್ಕೆಟ್ ಮಾರ್ಕೊಳ್ರಿ ಅಕ್ಕ. ಯಾರು ಏನಾದ್ರು ಬೇಕು ಅನ್ನೋದ್ ಸಮಸ್ಯೆ ಮಾತು ಮಾಡ್ರಕ್ಕ. ಇವ್ರ ಮನುಷ್ಯ ನಾನು ಮಾತಾಡ್ತಾ ಇದ್ನೆ ಬರ್ರಕ್ಕ. ಅಮ್ಮ ಈಗ ಒಂದ್ ಕೆಲ್ಸ ಮಾಡಿ, ಎಲೆಕ್ಷನ್ ಟೈಮ್ ಎಲ್ಲರೂ ಬರ್ತಾರೆ, ಒಂದ್ ಓಟ್ ಆಗಿ ಗೆಲ್ಸಿ ಗೆದ್ಮೇಲೆ ಬಂದ್ ಮಾಡ್ತೀವಿ ಅಂತಾರೆ. ಏನೇನ್ ಕೆಲ್ಸ ಕಾರ್ಯ ಆಗ್ಬೇಕು ಅಂತ ಕೇಳ್ತಿದ್ರಿ ಅಲ್ಲಿ ಬಂದಿದ್ರೆ ಊರ್ಗೆ? ರೋಡ್ ಬೇಕು ಅಂತ ಕೇಳ್ತಿದ್ರೆ. ರೋಡ್ ಹಿಂಗದೆ ನಮ್ಮ ಊರ್ ಗ್ರಾಮ ಹಿಂಗದೆ ಎಲ್ಲಾ ಕಡಲಿ ನೀಲಿ ಚೆನ್ನಾಗಿದೆ. ಬಿಡ್ಸಳಕ ರೋಡ್ ಇಲ್ಲ, ರೋಡ್ ಇಲ್ಲ, ನಮ್ಗೆ ತಿರ್ಗಡಕ್ ತೊಂದ್ರೆ. ಸಚಿವಾಗಿ ಮಾಡ್ದ ಕೆರಂಡಿ ಇಲ್ಲ, ಕೆರಂಡಿ ಇಲ್ಲ, ಕುಡಿಯ ನೀರೇನು ತೊಂದ್ರೆ ಇಲ್ಲ, ಎಲ್ಲ ಸೌಲಭ್ಯ ನಮ್ಗೇನು. ಕುಡಿಯೋ ನೀರಿಗೆ ಏನ್ ತೊಂದ್ರೆ ಇಲ್ಲ ಊರ್ಗೆ? ರಸ್ತೆ ಸಮಸ್ಯೆ ಐತೆ, ಚರಂಡಿ ವ್ಯವಸ್ಥೆ ಬೇಕಾ? ಚರಂಡಿಗಳಿಲ್ವಾ? ಚರಂಡಿ ಇಲ್ಲ. ಬಸ್ ಬರುತ್ತಾ? ಎಷ್ಟ್ ಗಂಟೆ ಟೈಮ್ ಬರ್ತದೆ? ಈ ಊರಲ್ಲಿ ನಾವು ಓದ್ಬೇಕಾದ್ರೆ 85 ಮಕ್ಕಳಿದ್ರು, ಇವತ್ತು 20 ಮಕ್ಕಳಿಲ್ಲ ಅಣ್ಣ. ಯಾಕಣ ಗೌರ್ಮೆಂಟ್ ಸ್ಕೂಲ್ ಮುಚ್ಚಾಗ್ತವ್ರೆ? ಯಾಕಣ ಮುಚ್ಚಾಗದವ್ರೆ? ಯಾವ್ದು ಸರಿ ಇಲ್ಲಣ್ಣ. ನಾವು ಓದ್ಬೇಕಾದ್ರೆ 80 ಮಕ್ಕಳಿದ್ರು, ಇವತ್ತು 20 ಮಕ್ಕಳವ್ರೆ. ಯಾಕಣ ಬೇಕು? ಎಲ್ಲ ನಾವು ಕೊಡ್ತಾ ಇದೀವಿ, ಅವ್ರೇನ್ ಕೊಡ್ತಾ ಇಲ್ಲ. ಎಲ್ಲಾನು ಕೊಟ್ಟಿದೀವಿ, ಅವ್ರೇನ್ ಕೊಡ್ತಾರೆ ಅಣ್ಣ. ಆಯ್ತು ಆಯ್ತು. ಸೊಸೈಟಿಯಲ್ಲಿ ಗೊರವೆಗೆ ಹೋಯ್ತೀರಾ? ಆಲ್ರೆಡಿ ಇಲ್ಲೇ ಐತೆ. ಅದಕ್ಕೆ ನಿಮ್ಗೆ ತುಂಬಾ ಮುಖ್ಯವಾಗಿ ರಸ್ತೆ ಒಂದಾಗ್ಬೇಕು, ಚರಂಡಿ ಒಂದಾಗ್ಬೇಕು, 2 ಸಮಸ್ಯೆಗಳಿದ್ದಾವೆ ಅಲ್ವಾ? ಬೇರೆ ಇನ್ನೇನಿಲ್ಲ ಸದ್ಯಕ್ಕೆ. ಬಾಯ್ ಬಿಟ್ಟು ಹೇಳ್ರಪ್ಪ ಅವನ. ನೋಡಿ ಈಗ ನಾವು ಮಾತಾಡಿದ್ರೆ ಮತ್ತೆ ಈ ತರ ನಮ್ಗೆ ವೇದಿಕೆ ಸಿಗಲ್ಲ ಯಾರಿಗೂ. ನೀವೇನಿದ್ರು ಈ ತರ ಮಾತಾಡಿ ಕೇಳ್ತೇಬೇಕು. ಯಾ MLA ಬಂದು, ಯಾ MP ಬಂದು, ಯಾರ ಕಡೆ ಬಂದು ನಮ್ಗೆ ಕೇಳಲ್ಲ. ನಮ್ಗೆ ಬೇಕು ನೋಡಿ, ಈ ಸ್ಕೂಲ್ನಲ್ಲಿ 80 ಜನ ಹುಡುಗರು, ಇವಾಗ ಬಂದ್ರೆ 20 ಜನ ಹುಡುಗರು. ಈ ಸ್ಕೂಲ್ ರೆಡಿ ಮಾಡ್ಕೊಡಿ. ಏನು ಪ್ರೈವೇಟ್ ಸ್ಕೂಲ್ ಅಲ್ಲಿ ಇದು ಸಿಗುತ್ತೆ, ಅದೇ ಗೌರ್ಮೆಂಟ್ ಸಿಗ್ಬೇಕು ನಮ್ಗೆ. ಕೊಡ್ತೀರಾ ಹೇಳಿ? ಎಲ್ಲ ಇವತ್ತು ಅನ್ಕೊಂಡಾರೆ, ಅಯ್ಯೋ ಅವ್ರು ಊರ ಮತ್ತೊಬ್ರು ಯಾರು ಇಲ್ಲ, ಇಲ್ಲಿ ಯಾರು ಬಂದು ಮಾತಾಡ್ ಹೋಯ್ತಾರೆ, ಸುಮ್ನೆ ಮಾತಾಡ್ ಹೋಯ್ತಾರೆ. ಏನಿಲ್ಲ, ಅಗ್ರಿಮೆಂಟ್ ಪತ್ರದಲ್ಲಿ ಏನೈತೆ ಅಂತ. ಅಗ್ರಿಮೆಂಟ್ ಪತ್ರ ಬರ್ಕೊಡ್ತಿರೋದು ಚಂದನ್ ಗೌಡ, ಸನ್ ಆಫ್ ಕುಮಾರ್, ಫಸ್ಟ್ ಪಾರ್ಟಿ ನಾನು. ಯಾರಿಗೆ? ದೊಡ್ಡಾರ್ನಹಳ್ಳಿ ಗ್ರಾಮಸ್ಥರಿಗೆ. ಸನ್ 2023 April 24 4ನೇ ತಿಂಗಳು 2023 ಕೆಆರ್ಪೇಟೆ ತಾಲೂಕಿನ ಶೀಳನೆರೆ ಹೋಬಳಿ ಮುರುಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಊಚನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ಶ್ರೀ ಕುಮಾರ್ ಅವರ ಮಗ ಚಂದನ್ ಗೌಡ ಆದ ನಾನು ಬರೆದುಕೊಡುತ್ತಿರುವ ಒಪ್ಪಿಗೆ ಪತ್ರ ನಿಮಗೆ, ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ದೊಡ್ಡಾರ್ನಹಳ್ಳಿ ಗ್ರಾಮಸ್ಥರುಗಳಿಗೆ. ನಾನು ಈ ಮೇಲೆ ಬರೆದಿರುವಂತಹ ಗ್ರಾಮಕ್ಕೆ ವೋಟ್ ಕೇಳೋಕೆ ಹೋಗಿರ್ತೀನಿ. ಗ್ರಾಮದ ಜನರು ಕೆಲವೊಂದಷ್ಟು ಸಮಸ್ಯೆಗಳನ್ನ ಮುಂದೆ ಇಟ್ಟಿರ್ತಾರೆ. ನಾನು ಗೆದ್ಮೇಲೆ ಬಂದು ಮಾಡಿಸ್ಕೊಡ್ತೀನಿ ಅಂತಂದ್ರೆ ಮೂರಲ್ಲಿ ಮತ್ತೊಬ್ಬ ಆಗ್ಬಿಡ್ತೀನಿ ಅನ್ನೋ ಕಾರಣಕ್ಕೆ ಆ ಸಮಸ್ಯೆಗಳನ್ನ ಈ ಅಗ್ರಿಮೆಂಟ್ ಪತ್ರದಲ್ಲಿ ಬರೆದು, ಒಂದು ರಸ್ತೆ ಬೇಕು ಅನ್ನುವಂಥದ್ದು, ಇನ್ನೊಂದು ಚರಂಡಿ ವ್ಯವಸ್ಥೆ ಬೇಕು ಅನ್ನುವಂಥದ್ದು, ಈ 2 ಸಮಸ್ಯೆಗಳನ್ನ ನಾನು ಗೆದ್ಮೇಲೆ ಕನಿಷ್ಠ 2 ವರ್ಷಗಳ ಒಳಗಡೆ ಮಾಡಿಕೊಡ್ಲಿಲ್ಲ ಅಂದ್ರೆ ನಾನೇ ಅಧಿಕಾರದಿಂದ ಕೆಳಗೆ ಇಳಿತೀನಿ ಅಂತ ಬರೆದಿದ್ದೀನಿ. ನಿಮಗೆ ನಂಬಿಕೆ ಬಂದ್ರೆ ಅಗ್ರಿಮೆಂಟ್ ಪತ್ರ ನೋಡ್ಬಿಟ್ಟು ಒಂದು ಓಟ್ ಹಾಕಿ, ಇಲ್ಲ ಕಣಪ್ಪ ಕೊನೆಗಳಿಗೆ ಯಾರು 500 ಸಾವಿರನ ಕೊಡ್ತಾರೆ ಅಂತ ಅನ್ಕೊಂಡ್ರೆ ನಿಮ್ಮ ಮನೆ ಬರ, ನಾನು ಏನು ಮಾಡೋಕ್ಕಾಗಲ್ಲ.
ನಿಮಗೆ ಬಿಟ್ಟಿದ್ದು. ನಾನು ಬಲವಂತವಾಗಿ ಒಂದು ಓಟ್ನ ಕೇಳಲಲ್ಲಿ, ನಿಮಗೆ ಇಷ್ಟ ಬಂದ್ರೆ ಹಾಕಿ, ಊರು ಉದ್ಧಾರ ಆಗುತ್ತೆ ಅನ್ನೋಂತ ನಂಬಿಕೆ ನಿಮಗ್ ಬಂದ್ರೆ ಮಾತ್ರ ಓಟಕ್ಕೆ. ಅವ್ರ್ಯಾರು ಹೇಳ್ತಾರೆ ಇವ್ರ್ಯಾರು ಹೇಳ್ತಾರೆ ಅಂತ ಹಾಕ್ಬೇಡಿ. ಇಲ್ಲಿ ಕೊನೆ ಗಳಿಗೆಲ್ಲ ಕೂತ್ಕೊಂಡು ಬೂತ್ ಲೋಟಾಕ್ಸಕ್ಕ ನಂಗೆ ಯಾರು ಕಾರ್ಯಕರ್ತರಿಲ್ಲ, ದೊಡ್ಡ ದೊಡ್ಡ ಪಡೆಗಳು ಯಾರು ಇಲ್ಲ, ಎಲ್ಲ ಪ್ರೀತಿಸುವಂತ ಜನಗಳು. ನೀವ್ ನೀವೇ ನಿಂತ್ಕೊಬೇಕು, ನೀವ್ ನೀವೇ ಮಾಡ್ಬೇಕು. ಇದಕ್ಕೆ ಬರೀ ನನ್ ಚುನಾವಣೆ ಅಲ್ಲ, ಇದು ನಿಮ್ ಚುನಾವಣೆ, ಕೆಆರ್ಪೇಟೆ ಚುನಾವಣೆ. ಸ್ವತಂತ್ರವಾಗಿ ನಿಂತಿದ್ದೀನಿ, ಯಾವ ಪಕ್ಷನಲ್ಲ ನಾನು, ಆ ಪಕ್ಷದಲ್ಲಿ ನಿಂತವನ, ಈ ಪಕ್ಷದಲ್ಲಿ ನಿಂತವನ. ಒಬ್ಬ ಇಂಡಿಪೆಂಡೆಂಟ್ ಆಗಿ ಚುನಾವಣೆ ಸ್ಪರ್ಧೆ ಮಾಡ್ತಿರೋದು ನಾನು ಸ್ವತಂತ್ರವಾಗಿ. ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಈ ಅಗ್ರಿಮೆಂಟ್ ಪತ್ರನ ಇವತ್ತು ಈ ಒರಿಜಿನಲ್ ನಿಮ್ಗೆ ಕೊಟ್ಬಿಟ್ಟು ಹೋಗ್ತೀನಿ. ಏನಕ್ಕ ಮನ್ಮನೆ ಭಾಗದಲ್ಲಿ ನೀರು ಪೂರೈಕೆ ಇಲ್ವಾ? ಆಯ್ತಕ್ಕ ಆಯ್ತಕ್ಕ, ನಂಗೆ ಗಮನಿಸ್ತೀವಿ. ಕುಡಿಯೋ ನೀರು, ಗಾಳಿ ಬೆಳಕು ಇವ್ಯಾರು ಕೊಡಲ್ಲ, ಅವಾಗವೇ ಸಿಗ್ತವೆ, ಅವನು ಪಡ್ಕೊಳಂಗಾಯ್ತೀವಿ. ನಾವು ನಿಮ್ಮ ಎಲ್ಲ ಎಂ ಪಿಗಳ ಹತ್ರ ಅಣ್ಣ ನಮ್ಮ ಮನೆ ಭಾಗದ ನೀರು ಕೊಡೋಣ ನಂಗಾಗೈತೆ, ಈಗ ಕುಡಿಯೋ ನೀರು ಯಾರಪ್ಪ ದೊಡ್ಡ ನಾಯ್ಕ ನಿಮ್ ಬೇಡ ಅಂತಾರ ನಂಗೆ. ಈ ಅಗ್ರಿಮೆಂಟ್ ಪತ್ರನ ನಿಮ್ಮೂರಿಗೆ ಕೊಟ್ಬಿಟ್ಟು ಹೋಗ್ತೀನಿ ನಿಮ್ಗೆನೆ. ನಿಮ್ಮ ಹತ್ರ ಓಟ್ ಕೇಳಕ್ಕೆ ಬಹುಶಃ ಇದುವರೆಗೆ ಬಂದವರು ಅಥವಾ ಮುಂದಕ್ಕೆ ಬರ್ತಾರೋ ನನಗೆ ಗೊತ್ತಿಲ್ಲ. ಬಂದವ್ರ ಹತ್ರ ಒಂದೇ ಒಂದ್ ಮಾತು ಧೈರ್ಯದಿಂದ ನೀವು ಈ ತರದ ಒಂದು ಅಗ್ರಿಮೆಂಟ್ ಪತ್ರ ಹಾಕ್ಬಿಡಿ ಅಂತ ಕೇಳ್ಬಿಡಿ. ಅವ್ರ ಏನಾರ ಬರ್ಕೊಟ್ರೆ ಇದನ್ನ ಅರ್ದು ಬಿಸಾಕ್ಬಿಡಿ, ಅವ್ರ ಪರವಾಗಿ ಬಂದು ನಾನು ಓಟ್ ಕೇಳ್ತೀನಿ. ಅವರೇ ಗೆಲ್ಲಿ, ಅವರೇ ದೊಡ್ಡಾರಿನಲ್ಲಿ ಉದ್ಧಾರ ಮಾಡ್ಲಿ, ಅವರೇ ಕೇರ್ಪಡೆ ಎಮ್ ಎಲ್ ಎ ಆಗ್ಲಿ, ನನಗೆ ಬೇಡ. ನಾನು ಇಲ್ಲ ಸರಿನೇ ನಿಂತ್ಕೊಳ್ಳಲ್ಲ. ಆಗುತ್ತಾ ಮಾಡಿಸ್ತೀರಾ ಅಗ್ರಿಮೆಂಟ್ ಪತ್ರನ? ಆಗುತ್ತಾ? ಯಾರು ಕೊಡಲ್ಲ, ಯಾಕೆ ಕೊಡಲ್ಲ? ಹಾಗಾದ್ರೆ ಜನಸೇವೆ ಮಾಡ್ತೀವಿ ಅಂತ ತಾನೇ ಬಾಯಿ ಬಿಟ್ಟು ಹೇಳ್ತಾರೆ. ಬಾಯಿ ಮಾತಲ್ಲಿ ಸೇವೆಗಳು, ಬಾಯಿ ಮಾತಲ್ಲಿ. ಈ ದೊಡ್ಡ ವ್ಯಾಪಾರಿ ಯಾರು ಮಾತಾಡ್ಬೇಕು ಅಂದಿದ್ರೆ ಮುಂದೆ ಮುಂದೆ ದಯವಿಟ್ಟು ಯಾರೋ ಮುಂದೆ ಮುಂದೆ ಮಾತಾಡಿ. ಏನ್ ನಿಮ್ ಸಮಸ್ಯೆ ಕೇಳಿ ಮಾತಾಡಿ, ಸುಮ್ನೆ ನಿಂತ್ಕೊಂಡು ನೋಡೋದಲ್ಲ, ಮಾತಾಡಿ. ಸ್ವಚ್ಛವಾಗಿ ಏನು ಮಾಡಿಲ್ಲ ಅಲ್ಲಿ, ಬನ್ನಿ. ಬಂದೆ ಈ ತರ ಸಮಸ್ಯೆ ಯಾರು ಕೇಳಿಲ್ಲ, ಬರ್ರಿ ಮಾತಾಡಿ. ನೋಡಿ ನಮ್ಮ ಮಕ್ಳು ಈ ತರ ಓದ್ತಾವೆ, ನೀವು ಓದ್ಸಕ್ಕೆ ಇಲ್ಲಿಂದ 20 ಮೀಟರ್ ಕಳಿಸ್ತೀರಿ ಒಂದು ಮಗುನ. ಇಲ್ಲಿ ಒಬ್ಬರು ಕೇಳಿ ಬೇಕು ಸರ್, ನಂಗೆ ಮಗಿದೀವಿ, ನಮ್ಗೆ ಇವರಲ್ಲಿ ನಿಮ್ಗೆ ಒಳ್ಳೆ ಸ್ಕೂಲ್ ಬೇಕು, ನಾವ್ ಯಾಕೆ ಕಳ್ಸರ ಕೇಳಿ ಸರ್. ನೀವು ನಿಮ್ಮಲ್ಲಿ ನಮ್ಮ ಗ್ರಾಮಸ್ಥರು ಕೇಳಬೇಕು, ಒಬ್ಬರನ್ನ ಯಾಕೆ ಕಳಿಸ್ಬೇಕು? ನೀವು 20 ಮೀಟರ್ ಕಳಿಸಿ ಮಗು ಓದ್ಸಕ್ಕೆ, ಒಂದ್ ನಿಮಿಷ ಯಾಕೆ ಕಳಿಸ್ತೀರಿ ನೀವು? ಈಗ ಈ ಒಂದು ಅಗ್ರಿಮೆಂಟ್ ಪತ್ರ ಕೊಡ್ತಾ ಇರೋ ಉದ್ದೇಶ ನೀವು ನನಗೆ ಓಟ್ ಹಾಕ್ಬೇಕು ಅಂತೇನಿಲ್ಲ, ಗೆದ್ಮೇಲೆ ಕೆಲಸ ಕಾರ್ಯ ಮಾಡ್ತೀನಿ ಅನ್ನೋದಕ್ಕೆ ಒಂದು ಆಧಾರ ಪತ್ರ ನಿಮ್ಮ ಹತ್ರ ಇರುತ್ತೆ. ಕೆಲಸ ಕಾರ್ಯ ಮಾಡಲಿಲ್ಲ ಅಂದ್ರೆ 2 ವರ್ಷದಲ್ಲಿ ಅಧಿಕಾರದಿಂದ ಕೆಳಗೆ ಕಿಳಿಸ್ಬೋದು ಅನ್ನೋದಕ್ಕೂ ನಿಮ್ಗೊಂದು ಆಧಾರ ಪತ್ರ. ಇವತ್ತು ನಾನು ಓಟ್ ಗೆದ್ಕೊಂಡು ತಿರುಗಿ ನೋಡಿ ಕೆಲ ಗಡಿಕೆ 5 ವರ್ಷ ಏನ್ ಮಾಡಿರಿ, ಏನ್ ಮಾಡ್ಕೊಂಡಿರಿ 5 ವರ್ಷ? ಏನು ಮಾಡ್ಕೊಳಕ್ ಹಾಕಿಲ್ಲ ನೀವು, ನನ್ನ ಪಾಠ ನಾನು ಇರ್ತೀನಿ. 5 ವರ್ಷ ಆದ್ಮೇಲೆ 5 ವರ್ಷ ಆದ್ಮೇಲೆ ತಿರ್ಗಾ ಕೊನೆ 15 ದಿನದಲ್ಲಿ ಬಂದ್ಬಿಟ್ಟು ಒಂದು ಓಟ್ ಹಾಕಿ ಬಿಡೈತೀನಿ, 100 ಹಾಕ್ತಾರೆ ಬಿಟ್ಟರೆ ಬಿಡ್ತಾರೆ ಅಂತ ಹಂಗಾಗಬಾರ್ದು ಇನ್ನು ಮುಂದೆ. ಅದಕ್ಕೆ ಒಂದು ಪತ್ರ ಕೊಟ್ಟಿರ್ತೀನಿ, ಕೆಲಸ ಕಾರ್ಯ ಮಾಡಬೇಕು ಇಲ್ಲಾಂದ್ರೆ ಕೆಳಗೆ ಕಿಳಿಬೇಕು, ಎರಡೇ ಆಪ್ಷನ್ ಇರೋದು. ಆದರೆ ಆ ಪತ್ರಕ್ಕೊಂದು ಸೈನ್ ಮಾಡಿಬಿಟ್ಟು ಊರವ್ರನ್ನ ಹಾಕ್ಸಾನೆ ಇಸ್ಕೊಳ್ಳಿ, ಇಲ್ಲ ಅಂದರೆ ಬಿಡ್ಬಿಡಿ. ನಿಮಗೆ ಬಿಟ್ಟಿದ್ದು, ಹೋಗಪ್ಪ ಅಲ್ಲಿ ಯಾರು ಹಾಕೋರು ಇದ್ರೆ ಹಾಕ್ಸ್ಬಿಡು ಅವ್ರಿಗೆ ಕೊಟ್ಬಿಡು. ಒಂದ್ ನಂಬಿಕೆ ಪತ್ರ ಅಷ್ಟೇ ಅದು. ನೋಡಪ್ಪ ನಮ್ಗೆ ಊರಿಗೆ ಒಂದ್ ನಿಮಿಷ ಒಂದು ಒಳ್ಳೆ ಮಾತಾಡ್ತೀನಿ. ಊರಿಗೆ ಚರಂಡಿ ರೋಡ್ ಮುಖ್ಯನ, ನಮ್ಗೆ ಮಕ್ಳು ಭವಿಷ್ಯ ಮುಖ್ಯ, ಚೆನ್ನಾಗಿ ಓದ್ಬೇಕು, ಅವ್ರ ಒಳ್ಳೆ ಸ್ವಲ್ಪ ಬೆಳಿಬೇಕು. ಅದ್ ನಾವ್ ಯಾಕೆ ಪ್ರೈಮರಿ ಸ್ಕೂಲ್ ಕಟ್ಬೇಕು? ನಮ್ಗೆ ಬೇಕಾಗಿರೋದು ನಮ್ಮ ಸ್ಕೂಲಲ್ಲಿ, ಅದನ್ನ ನಾವು ಕೇಳ್ಬೇಕು. ಮಾತಾಡಿ, ಯಾಕೆ ನಾವು 20,000-30,000 ಡೊನೇಷನ್ ಕಟ್ಬೇಕು? ಯಾಕೆ ಬೇಕು? ಬೆಳಿಗ್ಗೆ ನಮ್ಮ ಮಕ್ಕಳನ್ನ ಅಲ್ಲಿ ದುಷ್ಟಗೊಳಿಸ್ಬೇಕು, ಅದ್ರ ಬಗ್ಗೆ ಮಾತಾಡಿ. ಈ ಚರಂಡಿಯಿಂದ ರೋಡಿಂದ ನಮ್ಮ ಮಕ್ಕಳು ಉದ್ದನೇ ಆಗಲ್ಲ. ಒಳ್ಳೆ ಭವಿಷ್ಯ ಬೇಕು, ಒಳ್ಳೆ ವಿದ್ಯೆ ಬೇಕು, ಒಳ್ಳೆ ಬೇಷ ಬೇಕು, ಅದನ್ನ ಮಾತ್ರ ಕೇಳಿ ಆಯ್ತಾ? ಯಾರು ಮಾತಾಡ್ರಿ, ಅಮ್ಮ ಅಕ್ಕ ಅಣ್ಣ ತಮ್ಮ ಮಾತಾಡಿ. ನಾನು ನಮ್ಮಪ್ಪ ಮಾತಾಡಿ, ಇವ್ರ ಸಮಸ್ಯೆ ಬಗೆಹರಿ ಇಲ್ಲ. ಯಾರು ಮಾತಾಡಿ, ನಾಚರ ಬಂದು ಮುಂದೆ ಮಾತಾಡಿ. ಈಗ ಒಂದ್ ನಿಮಿಷ ಕೇಳ್ಬಿಟ್ಟು ಆಮೇಲೆ ಮಾತಾಡ್ರಮ್ಮ. ಮೊದ್ಲು ಒಂದ್ ನಿಮಿಷ ಏನ್ ಹೇಳ್ತೀನಿ ಕೇಳಿ, ಆಮೇಲೆ ನೀವು ಹಾಕಿವ್ರಿ ಬಿಟ್ಟಿದ್ರು ನಿಮ್ಗೆ ಬಿಟ್ಟಿದ್ದು. ಪ್ರತಿ ಊರ್ಗೋರು ಹೇಳೋದಿಷ್ಟ, ನಿಮ್ಗೆ ಇಷ್ಟ ಬಂದ್ರೆ ಹಾಕಿ, ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಬಿಟ್ಟಾಕಿ. ಬಲವಂತ ಏನು ಕೇಳಲ್ಲ, ಅಪ್ಪಿ ತಪ್ಪಿ ನೀವು ಸೋಲ್ಸಿದ್ರು 5 ತಿಂಗಳಿಗೊಂದ್ಸಲ ಬರ್ತೀನಿ, ನೀವು ಸೋಲ್ಸಿದ್ರು 5 ತಿಂಗಳಿಗೊಂದ್ಸಲ ಬರ್ತೀನಿ, ವರ್ಷದ 2 ಸಲ ಬಂದು ಸಣ್ಣ ಪುಟ್ಟ ಸಮಸ್ಯೆಗಳು ನನ್ನ ಕೇಳ ಏನಾಗುತ್ತೆ ನಿಂತ್ಕೊಂಡ್ ಮಾಡ್ತೀನಿ. ಅರ್ಥ ಆಗ್ತಿಲ್ವಾ ನಿಮ್ಗಳಿಗೆ? ನೀವು ಗೆಲ್ಸಿದ್ರೆ ಮಾತ್ರ ಬರ್ತೀನಿ, MLA ಆಗಿರ್ತೀನಿ ಅಂತಲ್ಲ. ನೀವು ಸೋಲ್ಸಿದ್ರು ಪ್ರತಿ ಊರಿಗೂ 5 ತಿಂಗಳಿಗೊಂದ್ಸಲ ಬಂದು
ಸಣ್ಣ ಪುಟ್ಟ ಸಮಸ್ಯೆಗಳು ನಿಂತ್ಕೋತೀನಿ. ಹೋರಾಟಕ್ಕೆ ನೀವಿರ್ಬೇಕಾವತ್ತು. ಯಾವುದೋ ಒಂದು ಬಸ್ ಬರೀಕಿಲ್ಲ, ಮನೆ ಬಾಗಿಲು ನೀರು ಬರೀಕಿಲ್ಲ ಅಂದಾಗ ನನ್ನ ಕೇಳಿ ಮಾಡ್ಸೋಕ್ಕಾಗುತ್ತಿಲ್ವೋ ಗೊತ್ತಿಲ್ಲ. ನೀವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಅದು ಆಗುತ್ತೆ ಅವತ್ತು. ನಾನು ಸೋತ್ರ ಬಂದು ನಿಂತ್ಕೋತೀನಿ. ನಂಬಿಕೆ ಬಂದರೆ ಕ್ರಮ ಸಂಖ್ಯೆ 8, ಕಬ್ಬನ ಮುಂದೆ ಕೈ ಕಟ್ಟಿ ನಿಂತಿರುವಂತ ಒಬ್ಬ ರೈತನ ಗುರುತಿಗೆ ಒಂದು ಓಟ್ ಹಾಕಿ ಹೆಸರು ಚಂದನ್ಗೌಡ ಅಂತ. ಇಲ್ಲ ಅಂದ್ರೆ ನಾವು ಇಷ್ಟು ಗಂಟೆ ಇದ್ದಂಗೆ ಇರ್ತೀವಿ ಕಣಪ್ಪ ಅಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಇದ್ದಂಗೆ. ನೋಡಿ ಈ ಊರಲ್ಲಿ ಒಂದು ಓಟ್ಗೆ 2,000 ಕೊಡೋದು 3,000 ಕೊಡೋದು ಅದೇ ನಮ್ ಜೀವ ಪರಿಸ್ಥಿತಿ ಸಾಕಾಗಲ್ಲ ದೊಡ್ಡ. ಈಗ ಹೇಳಿ ಒಂದು ಓಟ್ಗೆ 2,000-3,000 ಕೊಟ್ರೆ ಅದೇ ನಮ್ ಜೀವನ ಆಗಲ್ಲ. ನಮ್ಗೆ ಹೇಳಿ ಅದು ಉಸಿ ಖರ್ಚು ಎಡಿಸಿ ಖರ್ಚು. ಒಬ್ಬ ನಮ್ಗೆ ಒಂದು ಊರಲ್ಲಿ ಒಂದು ಸ್ಕೂಲ್ ಅಭಿವೃದ್ಧಿ ಆಯ್ತು, ರೋಡ್ ಅಭಿವೃದ್ಧಿ, ಒಂದು ಮೋರಿ ಅಭಿವೃದ್ಧಿ ಅಂದ್ರೆ ಅದು ನಮ್ಗೆ ನಮಗ್ ಬೇಟೆ ಇರೋದು. ಅದನ್ನ ಎಲ್ಲ ಸೇರಿ ನಾವು ಒಗ್ಗಟ್ಟು ನಿಂತ್ಕೊಳ್ಬಾರ್ದು. ಒಬ್ಬನಿಂದ ಏನು ಮಾಡೋಕ್ಕಾಗಲ್ಲ ಆಯ್ತಾ. ಎಲ್ಲ ಸೇರಿ ಒಗ್ಗಟ್ಟು ಏನಿದ್ರೆ ಮಾತಾಡೋಣ, ಅವ್ರನ್ನ ಗೆಲ್ಸೋಣ, ಪ್ರಯತ್ನ ಮಾಡೋಣ. ದುಡ್ಡು ನೋಡಿ ಇವತ್ತು ನಾನು 2,000 ದುಡ್ಕೊ ಬರ್ತೀನಿ, ನಾಳೆ ನೀವು 500 ದುಡ್ಕೊ ಬರ್ತೀರಾ? ಆ ದುಡ್ಡನ್ನ ಯಾರನ್ನ ಏನು ಹೇಳಕ್ಕಾಗಲ್ಲ. ದಯವಿಟ್ಟು ಎಲ್ಲ ಒಂಚೂರು ಒಗ್ಗಟ್ಟಾಗಿ ಒಂದ್ಸರಿ ಈ ನಮ್ಮ ಚಂದ್ರಣ್ಣನ ಗೆಲ್ಸೋಣ ಆಯ್ತಾ. ಒಂಚೂರು ಅಭ್ಯರ್ಥಿ ಬಾಡಿ ದುಡ್ಡುಗೋಸ್ಕರ ನಾವು ದುಡ್ಡು ಕಾಕಬಾರ್ದು. ಒಂದ್ಸರಿ ಪ್ರಯತ್ನ ಮಾಡಿ, ದೊಡ್ಡ ಗ್ರಾಮದಲ್ಲಿ ಕೇಳ್ಕೊಂಡು ಇಷ್ಟೇ. ಒಂದ್ಸರಿ ಪ್ಲೀಸ್ ದೊಡ್ಡ ಗ್ರಾಮ ಅಷ್ಟೇ ಕೇಳ್ಕೊಳ್ಳೋದು. ನಿಮ್ಗೇನು ಮಾತಾಡಿದ್ರೆ ಮಾತಾಡಿ, ಯಾರು ಬನ್ನಿ, ನಮ್ಗೆ ಸಮಸ್ಯೆ ಇದ್ರೆ ಮಾತಾಡಿ, ಯಾರು ಬನ್ನಿ. ತಗೊಳ್ಳಜ್ಜಿ ಅಣ್ಣ, ಇನ್ನೊಂದು ಹೇಳ್ತೀನಿ ಕೇಳು. ಇರೋಣ, ನಾನು ನೀನು ಎಷ್ಟು ಗಂಟ್ಲು ಹರಿಸ್ಕೊಂಡ್ರು ಅಷ್ಟೇ, ಸತ್ಯಕ್ಕೆ ಆಯಸ್ಸಿರೋದು. ಅರ್ಥ ಆಯ್ತಾ? ಇವತ್ತೆಲ್ಲ ನಳಿಕೆ ಸತ್ಯನೇ ಗೆಲ್ಲೋದು. ನಾನು ತಾಳ್ಮೆಯಿಂದ ಕಾಯ್ತೀನಿ. ನೀವು ಸೋಲಿಸ್ತೀರ ಗೆಲ್ಲಿಸ್ತೀರ ನಿಮಗೆ ಬಿಟ್ಟಿದ್ದು. ನಾನು ತಾಳ್ಮೆಯಿಂದ ಕಾಯ್ತೀನಿ, ಇಲ್ಲಿ ಸತ್ಯನೇ ಗೆಲ್ಲೋದು. 28 ವಯಸ್ಸಿಗೆ ರಾಜಕೀಯಕ್ಕೆ ನಾನು ಬಂದು ನಿಂತಿರೋ ಉದ್ದೇಶ ನಾನು ಇಲ್ಲೇನೋ ಪೋಟಿ ಮಾಡಬೇಕು ಅಂತ ಬಂದಿಲ್ಲ. ಇದನ್ನು ಬೆಂಗಳೂರಲ್ಲೇ ಮಾಡ್ತಿದ್ರೆ ಕರೆಕ್ಟಾಗಿ ದುಡಿದ್ರೆ. ಇಲ್ಲಿ ಬಂದು ನಿಂತಿದ್ದೀನಿ ನಮ್ಮ ಊರುಗಳಿಗೆ ಆಗ್ತಿರೋಂಥ ಅನ್ಯಾಯದ ವಿರುದ್ಧ ಹೋರಾಡೋಕ್ಕೆ. ಇಲ್ಲ ಕಣಪ್ಪ, ನೀನು ನನಗೆ ಬಿಡಪ್ಪ ಅಂತೀರಾ, ನಿಮಗೆ ಇರಲ್ಲ ನನವೇ, ಅಥವಾ ನೀವು ನನಗೆ ಆಗ್ತೀರಾ, ನಿಮಗೆ ಬಿಟ್ಟಿದ್ದು. ಇಲ್ಲ ನಾನು ನಿಮ್ಮಂಗೆ ಮೂರಲ್ಲಿ ಮತ್ತೊಬ್ಬ ಕೂತ್ಕೊಳ್ಳ ಸುಮ್ಮನೆ ಕೊಡೋ 500 ರೂಪಾಯಿಗೆ. ಇಲ್ಲ ನೀವೇ ನನ್ನ ದಾರಿಗೆ ಬರ್ತೀರಾ, ನೀವೇ ಯೋಚನೆ ಮಾಡಿ. ಈಗೂ ಹೇಳ್ತಾ ಇದ್ದೀನಿ, ಯಾವ ಊರಿಗೆ ಹೋದ್ರು ಬಂದವರೆಲ್ಲ ನಿಮ್ಮ ಹತ್ರ ದಯವಿಟ್ಟು ಒಂದು ಒಟ್ಟಾಕಿ, ನಿಮ್ಗೆ ಕಾಲಿಗೆ ಬೀಳ್ತೀವಿ, ಕೈಗೆ ಬೀಳ್ತೀವಿ, ಆ ಮನೆ ಮಕ್ಕಳು ಎಲ್ಲ ಅಡ ಇಟ್ಬಿಟ್ಟಿದ್ದೀವಿ, ಬೀದಿ ಬಂದ್ಬಿಡ್ತವೆ, ಅದೇ ಹುಡ್ಕೊಂಡು ಸತ್ತೈತೀವಿ ಅಂತಾರೆ. ನಾನು ಏನು ಹೇಳ್ತಿಲ್ಲ, ನಂಬಿಕೆ ಬಂದ್ರೆ ಮಾತ್ರ ಹಾಕ್ರಕ್ಕ, ಸೋತ್ರು ನಾನು ಇಲ್ಲಿ ಏನು ಕಳ್ಕೊಳಕ್ಕಿಲ್ಲ. ನೋಡಿ ಇವತ್ತು ನೋಡಾಕ್ಬಿಟ್ಟು ನಾಳೆ ದಿವಸ ನಾವು ಸರ್ ನಾವು ನಾಳೆ ದಿವಸ ಒಂದು ಸ್ಕೂಲ್ ಬೇಕು ಅಂತ ಕೇಳಿದ್ರು, ನಮ್ಮ ಮಕ್ಳು ಒಂದು ಎಜುಕೇಷನ್ ಬೇಕು ಅಂತ ಕೇಳಿದ್ರು. ಕೇಳ್ಬೋದು, ಇಷ್ಟು ವರ್ಷ ನಾವು ರಾಜ್ಯಗಳಲ್ಲಿ ನಾವೇನು ಮಕ್ಳು ನಿಮ್ಮ ಮುಂದೆ ಈ ಗ್ರಾಮದ ನಮ್ಮ ಮಕ್ಳು ಯಾರು ಏನು ಮಾಡಿ ನಮ್ಗೆ, ದಯವಿಟ್ಟು ಇದೊಂದ್ಸರಿ ಹೆಲ್ಪ್ ಮಾಡಿ. ನಿಮ್ ಕೈಲಿ ಆದ್ರೆ ಮಾತ್ರ ಹೆಲ್ಪ್ ಮಾಡಿ, ಇಲ್ಲಾದ್ರೆ ಯಾರು ದಯವಿಟ್ಟು ಹೆಲ್ಪ್ ಮಾಡಕ್ ಹೋಗ್ಬೇಡಿ. ನಿಮ್ ಕೈಲಿ ಆದ್ರೆ ಮಾತ್ರ ಈ ಗ್ರಾಮಸ್ಥರು ಕೇಳ್ಕೊತ ಇದ್ದಾನೆ ಅಷ್ಟೇ. ನೋಡಿ ಮಾತಾಡಿ, ಹಾ ಯಜಮಾನ್ರೆ, ನಾನೇ ನಿಂತಿರೋದು. ನಾನೇ ನಿಂತು ಒಳ್ಳೆ ಬವಳಿ ಬಂದಂಗ್ ಓಡಾಡ್ತಿದ್ದೀನಿ ಎಲ್ಲ ಕಡೆ. ಇನ್ನೇನ್ ಮಾಡೋದ, ಈ ಜನ ಯಾವಾಗ ಬದಲಾಯ್ತಾರೆ? ಬಿಸಿಲು ಬೇಗ ನೋಡ್ತಿಲ್ಲ, ಬಂದ ಬೆಳ್ಳಗಿದೆ ಹೆಂಗಾಗಿದೆ ನೋಡು, ಸುಟ್ಟು ರೊಟ್ಟಿ ಹೆಂಗೋಗಿದ್ರಿ? ನೀನ್ ಇಲ್ಲೇ ಇದೀ ಬಿಸಿಲಲ್ಲಿ 24 ಗಂಟೆ. ನಾನು ಅದನ್ನೇ ಮಾಡ್ತಿರ್ದ ಈಗ. ಹಲೋ, ಈ ಗ್ರಾಮಕ್ಕೆ ಯಾ MLA ಬಂದವ್ರು ಯಾರೋ ಒಂದ್ ಮಾತು ಕೇಳಲಿಲ್ಲ. ಯಾರೋ ಒಬ್ರು ಬಂದವ್ರು ಅಂದ್ಬಿಟ್ಟು ಇವತ್ತು ಎಲ್ಲಾ ಕೇಳ್ತೀರಾ, ಯಾಕೆ ಅಡ ಮಾಡ್ಲಿಲ್ಲ, ಯಾಕಡೆ ನೀನ್ ಈ ತರ ಮಾಡ್ದೆ ಅಂತ. ಅವ್ರು ಖುಷಿ ಚಾನ್ಸ್ ಕೊಡೋಣ, ಅವ್ರಿಗೊಂದ್ಸರಿ ಒಂದು ಸರಿ ಕೊಟ್ಟು ನೋಡೋಣ. ಅವ್ರ ಅಮ್ಮ ನೀವು ಕೊತ್ತಿ ಬಿಡಿ, ಎಲ್ಲಾರು ನನ್ ಬಂದಿರೋ ಉದ್ದೇಶನೇ ಅವ್ರು ನನ್ ಪ್ರಶ್ನೆ ಮಾಡ್ಬೇಕು ಅಂತ. ಮಾಡ್ಲಿ ಅಣ್ಣ, ನೀವುಗಳು ಇವತ್ತಾರ ಬಾಯಿ ಬಿಡ್ಬೇಕು ಅನ್ಕೊಂಡು ನಾನು ಬಂದು ಇವತ್ತು ಸೇರಿಸಿರೋದಿಲ್ಲ ಅಂದ್ರೆ ಜನಗಳಿಗೆ ಸಮಸ್ಯೆ ಏನ್ ಗೊತ್ತ? ಆ ಗಾಡಿ ಬತ್ತು ಗೊತ್ತ ಸಾರ್ಕೊಂಡು, ಆ ಗಾಡಿ ಮೇಲೆ ನಿನ್ಕೊಂಡು ಹಿಂಗ್ ಅನ್ಬಿಟ್ಟು ಹೊಡಗಿವೆ, ಹಿಂಗ್ ಅನ್ಬಿಟ್ಟು ಹಿಂಗ್ ಅನ್ಬಿಟ್ಟು ಹೊಡಗಿದ್ರೆ ಒಂದೋ ಎರಡೋ ಓಟ್ ಬಿಡವ ಅಷ್ಟೇ. ಸೇರ್ಸಿ ಯಾಕೆ ಮಾತಾಡ್ತಾರೆ ನಿಂಗೆ ಗೊತ್ತಾ? ಗೆದ್ದೋ ಕುತ್ಕೊಂಡ್ಬಿಟ್ಟು ನಾನು ಇಲ್ಲಿ ಸಮಸ್ಯೆಗಳೇ ತಿಳಿದ ಏನ್ ಬಂದ್ ಮಾಡ್ತೀನಿ ಅಣ್ಣ? ಏನ್ ಕೆಲಸ ಮಾಡ್ತೀನಿ ನಂದು? ಇವತ್ತು ನಮ್ಮೂರ ಕಡೆ ಒಂದು ಓಟ್ ಬೀಳ್ತಾ ಇಲ್ಲ ಅಣ್ಣ, ನನ್ನ ಕಡೆ ನಾವು ನೋಡಿ ಫಿಕ್ಸ್ ಅಣ್ಣ. ನಿಮ್ದು ಅಣ್ಣ ಏನ ಕಾಣ ಈಗ ಈ ಊರಲ್ಲಿ ಯಾರಿದ್ರು? ಇಡೀ ಕರ್ನಾಟಕ ನೋಡುತ್ತಣ್ಣ, ಇದು ಇಡೀ ಕರ್ನಾಟಕ ನೋಡುತ್ತೆ ಆಯ್ತಾ? ನಮ್ಮ ಕಡೆ ಒಂದು ನಮ್ದೊಂದು ದೊಡ್ಡ ಅಣ್ಣ, ನಿಮ್ಗೆ ಯಾರಾದ್ರೂ ಬಂದು ಇಸ್ಕಡಿ ಯಾರು ಬಂದು ಮಾತಾಡಿ, ಒಬ್ರು ಯಾರು ಮಾತಾಡ್ತಾ ಇಲ್ಲ. ಪರವಾಗಿಲ್ಲ, ಅವ್ರು ಏನು ಮಾತಾಡಲ್ಲ, ಗ್ರಾಮದ ಪರವಾಗಿ ಯಾರಾದ್ರೂ ಬಂದು ಇಸ್ಕಳಿ ಇದನ್ನ. ಬರ್ರಿ, ಯಾರೋ 4 ಜನ ಬರ್ರಿ, ಬನ್ನಿ ಹೆಣ್ಮಕ್ಳೆ ಬನ್ನಿ, ನೀವೇ ಜಾಸ್ತಿ ಇದ್ರಿ, ಇಸ್ಕೊ ಬನ್ನಿ ಅಕ್ಕ, ಬನ್ನಿ 4 ಜನ.
ಓ ಅಕ್ಕ ನೀನ್ ಇಸ್ಕೊಂಡ ತಕ್ಷಣ ನೀನ್ ನನಗೆ ಓಟ್ ಬನ್ನಿ ಅಕ್ಕ ಅಕ್ಕ ಹೆಸರೇನು ಗೀತಾ ಅವ್ರ ಕೈಲಿ ಈ ಒಂದು ನಂಬಿಕೆ ಪತ್ರ ಕೊಟ್ಬಿಟ್ಟು ಹೋಗ್ತಾ ಇದೀನಿ ಇದಕ್ಕೆ ಕೊಟ್ಟಿದ ತಕ್ಷಣ ಅವರು ನನ್ ಗೊತ್ತಾಗ್ಬೇಕು ಅಂತೇನಿಲ್ಲ ಕೆಲಸ ಕಾರ್ಯ ಮಾಡೋದಕ್ಕೆ ಒಂದು ಆಧಾರ ಪತ್ರ ಕೇರ್ಪೇಡೆ ತಾಲೂಕಲ್ಲಿ ಬೇರೆ ಹಳ್ಳಿಗಳು ಓಟ್ ತಕೊಂಡ್ ಗೆದ್ದು ದೊಡ್ಡಾರ್ ನಡೀಲಿ ಒಂದು ಹತ್ತೆ ಹತ್ತು ಓಟ್ ಬಿದ್ರು ನಾನು ಬಂದು ಕೆಲಸ ಕಾರ್ಯ ಮಾಡ್ಬೇಕು ಬರೀ ಹತ್ತು ಓಟ್ ಹಾಕೋರ ಹೆಂಗ್ ಬರೀಕಿಲ್ಲ ಅಂತ ಹೇಳಂಗಿಲ್ಲ ಮಾಡ್ಲೇಬೇಕು ಬೇರೆ ದಾರಿ ಇಲ್ಲ ಒಂದು ಅವಕಾಶ ಮಾಡಿಕೊಡಿ ಇಷ್ಟು ದಿನಗಂಟೆ ಹೇಗಿತ್ತು ಇನ್ನು ಮುಂದಕ್ಕೆ ಹೇಗಿರುತ್ತೆ ಅಂತ ನೀವೇ ಕಣ್ಣಾರೆ ನೋಡ್ತೀರಿ ಇಲ್ಲ ಕಣಪ್ಪ ನಾವು ಇದ್ದಂಗೆ ಇರ್ತೀರಿ ಅಂತಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ನಿಮ್ ನಿಮ್ ಇಷ್ಟ ಬಂದದ್ದು ಕ್ರಮ ಸಂಖ್ಯೆ 8 ಕಬ್ಬಿನ ಮುಂದೆ ಕೈ ಕಟ್ಟಿ ನಿಂತಿರುವಂತ ರೈತನ ಗುರುತು ನೋಡೋಣ ಈ ಸಲ ಆಶೀರ್ವಾದ ಮಾಡ್ತೀರಾ ಬಿಡ್ತೀರಾ ನಿಮ್ಗೆ ಬಿಟ್ಟಿದ್ದು ಒಂದಂತೂ ಸತ್ಯ ಸೋತ್ರು 5 ತಿಂಗಳು ಒಂದ್ಸಲ ಬರ್ತೀನಿ ಅವತ್ ನೀವೇ ಒಂದ್ ಸಂಕಟ ಪಡ್ತೀರಿ ನನ್ ಮುಖ ನೋಡಿದಾಗ ನೀವೇ ಸಂಕಟ ಪಡ್ತೀರಿ ನನ್ ಸೋತ್ ಬಂದಾಗ್ಲೂ ಅದನ್ನ ಉಣಿಸ್ಕೊಳಕ್ಕೋಸ್ಕರ ಬರ್ತೀನಿ ಅಕ್ಕ ನಿಮ್ ಮನೇಲಿ ಒಬ್ಬರು ಹುಡುಗ ಇರ್ತಾನೆ ಒಬ್ಬರು ಚಿಕ್ಕ ಹುಡುಗ ಇರ್ತಾರೆ ಹೆಣ್ಮಕ್ಳು ಇರ್ತಾಳೆ ಅವ್ರವ್ರ ಮನೇಲಿ ತಿಳಿದ್ರೆ ಅವ್ರನ್ನೇ ಚೇಂಜ್ ಮಾಡಕ್ ಹೋರ್ತು ನಾವ್ ಯಾರು ಚೇಂಜ್ ಮಾಡಕ್ ಆಗೋಣ ಅವ್ರವ್ರ ಫ್ಯಾಮಿಲಿಲಿ ಅವರೇ ಚೇಂಜ್ ಮಾಡಬೇಕು ಈಗ ಒಬ್ರು ಬೇಕಿಂತಾರೋ ಅಮ್ಮ ಅಪ್ಪ ಇಂದ ಓಟ್ ಹಾಕಿ ಗೆಲ್ಸಿ ಅವ್ರು ನೋಡೋಣ ಒಂದ್ಸರಿ ನೀವೇ ಪ್ರಯತ್ನ ಮಾಡಬೇಕು ಹೊರತು ಈ ತಿಳಿದರು ಇರ್ತಾರೆ ದೊಡ್ಡವರು ಏ ನಮ್ಗೆ ಅದೇ ಇದೆ ಅದೇ ಎಲ್ಲ ಹೇಳ್ತಾರೆ ಯಾವ ಪಕ್ಷಾಂತರ ಏನಿಲ್ಲ ಇಲ್ಲಿ ಆಯ್ತಾ ಅಮ್ಮ ನಾನು ಹೇಳೋದು ಇಷ್ಟ ನಿಮ್ಗೆ ಯಾರೋ ದುಡ್ಡಿರೋರ್ ಮಗ ದೊಡ್ಡವ್ರ ಮಗ ಬಂದವ್ರೆ ಅಂತ ಅನ್ಕೊಂಡಿರ್ಬೋದು ಕೆಲವರು ನಮ್ಮಪ್ಪ ಬೆಳಗ್ಗೆ 7 ಗಂಟೆಗೆ ಇರ್ತಾರೆ ಕೇರ್ಪೇಟೆ ಎಳ್ನೀರ್ ಮಾರ್ಕೆಟ್ ಅಲ್ಲಿ ಎಳ್ನೀರ್ ತುಂಬಿಕೊಂಡು ಜೀವನ ನಡೆಸ್ತಾರೆ ಇವತ್ತಿಗೂ ಅಮ್ಮ 2 ಎಮ್ಮೆ ಸಾಕೊಂಡು ಹುಲ್ ಕಿತ್ಕೊಂಡು ಬಂದು ಹಾಲು ಕರೆದು ಡೈರಿಗೆ ಹಾಕೊಂಡೇ ಜೀವನ ನಡೆಸ್ತಿರೋದು ಡೌಟ್ ಇದ್ದವ್ರ ಮನೆ ಹತ್ರ ಹೋಗಿ ಚೆಕ್ ಮಾಡ್ಕೊಳ್ಳಿ ಇನ್ನೇನು ಇಲ್ಲ ನಾನ್ ಬಂದು ನಿಂತಿರೋ ಉದ್ದೇಶ ನಾನ್ ಗೆಲ್ಬೇಕು ಅಂತಲ್ಲ ಜನ ಗೆಲ್ಬೇಕು ಅಂತ ನೀವು ಗೆಲ್ಬೇಕು ಅಂತ ಬಯಸೋರು ನಾನ್ ಗೆದ್ದಿರ್ತೀನಿ ಅವತ್ತು ಇನ್ನೇನು ಇಲ್ಲ ಧನ್ಯವಾದ ನಿಮ್ಗೆಲ್ಲ ಬರ್ತಾ ಇರ್ತೀನಿ ಮತ್ತೆ ಮತ್ತೆ ಕ್ರಮ ಸಂಖ್ಯೆ ಗೊತ್ತಾಯ್ತಾ ಇವ್ರ ಹತ್ರ ಕೇಳ್ತೀನಿ ಕ್ರಮ ಸಂಖ್ಯೆ ಎಷ್ಟು ಚಿನ್ನ ಗುರುತು ಕಬ್ಬಿನ ರೈತ ಆಯ್ತು ಒಳ್ಳೇದಾಗ್ಲಿ ಧನ್ಯವಾದ ನಿಮ್ಗೆಲ್ಲ ಥ್ಯಾಂಕ್ಸ್ ಸರ್ ಒಂದು ನಿಮಿಷ ಮಾತಾಡ್ಸ್ಕೊಳ್ತೀನಿ ಥ್ಯಾಂಕ್ ಯು ನೀವೆಲ್ಲ ಒಂದಿದ್ದಕ್ಕೆ ಥ್ಯಾಂಕ್ ಯು ಸೋಲಿ ಗೆಲ್ಲಿ ನಾವು ಇದ್ದೀವಿ ನಿಮ್ಮ ಜೊತೆಗೆ ಇನ್ನೇನು ಇಲ್ಲ ಅಷ್ಟೇ ಹೇಳೋದು ನಾನು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಏನೋ ಬುರುಡೆ ಬಿಡಿಕಿಲ್ಲ ಸೋತ್ರು ಗೆತ್ತರೂ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಷ್ಟೇ ಬರದಾ ಬರ್ತೀವಿ ಯಜಮಾನ್ರ ಅಕ್ಕ ಬರ್ತೀವಿ ಕಣ್ರ ಅಕ್ಕ ಥ್ಯಾಂಕ್ ಯು ಅಕ್ಕ ಬರ್ತೀವಿ ಥ್ಯಾಂಕ್ ಯು ಬರದಾ ಯಜಮಾನ್ರ ಅಣ್ಣ ಬರ್ತೀರಣ್ಣ ಥ್ಯಾಂಕ್ ಯು ಅಮ್ಮ ಬರ್ತೀನಿ ಬರದಾ ಥ್ಯಾಂಕ್ ಯು ನಿಮಗೆಲ್ಲ ಬೈಕಲ್ಲಿ ಅಕ್ಕ ಅಕ್ಕ ಒಂದು ರಿಕ್ವೆಸ್ಟು ಇರಪ್ಪಿ ಒಂದೇ ಒಂದು ರಿಕ್ವೆಸ್ಟು ದಯವಿಟ್ಟು ಇದನ್ನು ಮಡ್ಚಿ ಪಡ್ಚಿ ಎಸಿಬೇಡಿ ಕಷ್ಟಪಟ್ಟು ಹಾಕ್ಸಿದ್ದೀನಿ ಒಂದೊಂದು ರೂಪಾಯಿನೂ ಕೂಡಕ್ಕೆ ಇದು ಯಾರೋ ಕೋಟಿ ಕೋಟಿ ಸಂಪಾದನೆ ಮಾಡಿ ಹಿಂಗೆ ಎರ್ಸಿರೋದಲ್ಲ ನಾನು ದುಡ್ದು ಸಂಪಾದನೆ ಮಾಡಿರೋಂಥ ಒಂದೊಂದು ರೂಪಾಯಿನಲ್ಲಿ ಬಡಿಸಿದ್ದೀನಿ ಇದನ್ನು ಹೆಂಗೆ ಇಟ್ಕೊಳ್ತೀರಿ ನಿಮಗೆ ಬಿಟ್ಟಿದ್ದೀನಿ ನಾನು ಇಷ್ಟೇ ಹೇಳಿದ್ದೀನಿ ಏನಿಲ್ಲ ಯಾರೋ ಒಬ್ಬ ಈ ಥರ ಬಂದಿಲ್ಲ ಅನ್ಸುತ್ತೆ ನಿಮ್ಗಳಿಗೆ ವಯಸ್ಸಾದವ್ರಿದ್ರೆ ನೀವೇ ಹೇಳಬೇಕು ಊರು ಉದ್ದಾರ ಆಗಬೇಕು ಅಂದರೆ ಯಾಕೆ ನೀವುಗಳು ಹೆಣ್ಮಕ್ಳು ಈ ಸಲ ನನಗೆ ಯಾರು ಓಟ್ ಬೀಳುತ್ತಿಲ್ವೋ ಗೊತ್ತಿಲ್ಲ ಹೆಣ್ಮಕ್ಳು ಓಟಂತೂ ಎಲ್ಲ ಕಡೆ ಇದ್ದಿದೆ ಮೊಬೈಲಲ್ಲಿ ನೋಡಿರ್ತೀರಿ ಕೆಲವರು ಕೆಲವೊಂದು ಕಡೆ ಎಲ್ಲ ಯಾರ್ಯಾರು ಏನೇನೋ ಅಂದಿರ್ತಾರೆ ಹೆಣ್ಮಕ್ಳು ತುಂಬ ಸಪೋರ್ಟ್ ಮಾಡಿ ಅವತ್ತಿಂದ ಇವತ್ತೂ ನಿಂತಿದ್ದಾರೆ ಏನೇ ಪರಿಸ್ಥಿತಿ ಬಂದ್ರೂ ಅಲ್ಲಿ ನನ್ನ ಮೊಬೈಲ್ ನಂಬರ್ ಐತೆ ನಾನು ಇದ್ದೀನಿ ಅಷ್ಟೆ ಚಂದ ಸರ್ ಏನು ಹೇಳಲ್ಲ ನಮ್ಮವ್ರಿಗೆ ನಮ್ಮ ಗ್ರಾಮಕ್ಕೆ ಏನು ಬೇಡ ಸರ್ ನಮಗೆ ನೀವು ಎಮ್ ಎಲ್ ಎ ಗೆದ್ಬಿಟ್ಟೆ ಈ ವರ್ಷ ನಮ್ಮ ಕೆರೆಗೆ ರೈತ ನೀರು ಬಿಟ್ಬಿಟ್ರೆ ಈ ನಾನು ಬರ್ತಾ ಅಲ್ಲಿ ನಮ್ಮ ಹುಡುಗರುಗಳಿಗೆ ಹೇಳ್ಕೊಂಬಂದೆ ಈಗ ಹೇಳ್ತೀನಿ ಹೇಳ್ತೀನಿ ನಿಮಿಷ ಬರ್ತಾ ಅಲ್ಲಿ ಕ್ರಾಸಿಂಗ್ ಹತ್ತದೆ ರೋಡ್ ಪರಿಸ್ಥಿತಿ ನೋಡಿ ಹಿಂಗೈತೆ ಆ ಕೆರೆ ಉಳಿಸೋದು ಎಷ್ಟು ವರ್ಷ ಆಯ್ತು ಅನ್ಕೊಂಡು ಮಾತಾಡ್ಕೊಂಡು ಅದೇ ನಾನು ಬಂದಿದ್ದು ರೈತರಿಗೆ ನಾರಾಯಣಗೌಡ ಕೈ ಮುಗಿತೀನಿ ನಮ್ಗೆ ಯಾರ ಹೆಸರು ಬೇಡ ಬೇಡ ಅವ್ರ ಹೆಸರು ನಾವೇನ್ ಮಾಡಕ್ ಬಂದಿದ್ವಿ ನಮ್ಮನ್ ಕೇಳಿ ಏನ್ ಮಾಡ್ತೀವಿ ಅದನ್ ಕೇಳಿ ಅವ್ರಿವ್ರ ಹೆಸರು ಬೇಡ ಆಯ್ತು ಬರ್ತೀನಿ ನಮ್ಗೆ ಥ್ಯಾಂಕ್ ಯು ರೈತರಿಗೆ ಒಂದು ಬೆಳಗ್ಗೆ ಸುತ್ತಾಡಿ ಸುತ್ತಾಡಿ ಊಟ ಅಲ್ಲಿ ಇದ್ರಲ್ಲಿ ಮಾಡಿದ್ರೆ ಎಲ್ಲ ಮುಂದೆ ಹೆಸರು ಮಾಡಿದೀನಿ ಸಾರಂಗಿ ಹತ್ರ ಒಂದು ಕವಲೆ ಐತೆ ನೋಡಿ ಅದು ಶಾಲಾ ಕಲೆ ಮಕ್ಳು ತುಂಬಾ ಮಳೆ ಅದೇ ಇದು ಏರಿ ಹೊಡೆದಾಗೈತಲ್ಲ ಅದು ಗೊತ್ತು ಊಟ ಮಾಡಿದ್ದೀನಿ ಊಟ ಮಾಡಿದ್ದೀನಿ ಬರ್ಲಾ ಥ್ಯಾಂಕ್ ಯು ನಿಮ್ಗೆಲ್ಲ ಬರ್ತೀನಿ ಆಯ್ತು ಆಯ್ತು ಹಾಂ ಚಿಕ್ಕಸಂಬಳಿಗೆ ಹೋಗ್ತೀನಿ ನೀವು ಆರಾಮಾಗಿ ರೆಸ್ಟ್ ಮಾಡಿ ನಾನು ಹೋಗ್ತೀನಿ ಪರವಾಗಿಲ್ಲ ನೀವು ಆರಾಮಾಗಿರಿ ತಗೊಳ್ಳೋಕೆ